ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಮಾಕ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಸ್ಟ್ರೈಟಾಗಿ ಹೋಗ್ಬಿಡೋ. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ರಿಲೇಟೆಡ್ ಇಂದ ಅಪ್ಡೇಟು ಬರ್ತಾ ಇದೆ. ಇಂಡಿಯನ್ ಟೀಮಿಗೆ ರೆಸ್ಟ್ ಕೊಟ್ಟಿದ್ದಾರಂತೆ. ಅಂದರೆ ಲಾಂಗ್ ಗ್ಯಾಪ್ ಬಂದಿದ್ದು ನಮ್ಮ ಇಂಡಿಯಾಗೆ. ಲಾಸ್ಟ್ ಮ್ಯಾಚ್ ಧರ್ಮಶಾಲಾದಲ್ಲೇ ಆಗಿತ್ತು ಆಲ್ಮೋಸ್ಟ್. ಅಲ್ಲಿಂದ ಇಲ್ಲಿವರೆಗೂ ಅಂದರೆ 29ನೇ ತಾರೀಕು ನೆಕ್ಸ್ಟ್ ಮ್ಯಾಚ್ ಇರೋದು. ಒಂದು ಲಾಂಗ್ ಗ್ಯಾಪ್ ಇದೆ, ಆಲ್ಮೋಸ್ಟ್ ಒಂದು ವೀಕ್ ಗ್ಯಾಪ್ ಇದೆ. ಪ್ರಾಕ್ಟೀಸ್ ಸೆಷನ್ ಗಿಕ್ಟಿ ಸೆಷನ್ ಎಲ್ಲ ಏನು ಬೇಡಾಗಿರೋ, ಅಂದರೆ ಒಂದು 2-3 ದಿನ ಗ್ಯಾಪ್ ತೊಗೊಳ್ಳಿ ನೀವು, ಸ್ವಲ್ಪ ರಿಲ್ಯಾಕ್ಸ್ ಆಗಿ ವೆದರ್ ನೋಡ್ಕೊಂಡು ಚಿಲ್ ಮಾಡಿ ಧರ್ಮಶಾಲಾದಲ್ಲಿ ಅಂತ ಹೇಳಿದ್ರಂತೆ. ಬಿ ಸಿ ಸಿ ಅವರೇ ನಿನ್ನೆ ಮತ್ತು ಮೊನ್ನೆ ರಜಾ ಕೊಟ್ಟಿದ್ರಂತೆ. ಅಂದರೆ ರೆಸ್ಟ್ ಮಾಡೋದಕ್ಕೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ರಂತೆ. ಯಾವುದೇ ಪ್ರಾಕ್ಟೀಸು ಬೇಡ, ಏನೂ ಬೇಡ ಅಂತ. ನಾಳೆಯಿಂದ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಬರ್ತಿದೆ. ಇವತ್ತು ಲಕ್ನೋಗೆ ಟ್ರಾವೆಲ್ ಮಾಡ್ತಿರಂತೆ ನಮ್ಮ ಟೀಮ್ ಇಂಡಿಯಾ. ಅಪ್ಡೇಟ್ ಬಿಟ್ಟು ಆಂಜಿಲೋ ಮ್ಯಾಥ್ಯೂಸ್ ಶ್ರೀಲಂಕಾಗೆ. ಆಂಜಿಲೋ ಮ್ಯಾಥ್ಯೂಸ್ ಅವರು ಹೊಸ ಎಂಟ್ರಿನ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಗುರು ರೀಪ್ಲೇಸ್ಮೆಂಟ್ ಆಗಿ ಮತೀಶಾ ಪತ್ತಿರಾಣ ಅವರಿಗೆ ಇಂಜುರಿ ಆಗಿಬಿಟ್ಟು ಅವ್ರು ರೋಲ್ ಔಟ್ ಆಗಿದ್ದಂತೂ ಆಯಿತು. ಇವರ ಜಾಗದಲ್ಲಿ ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ ಇವಾಗ ಆಂಜಿಲೋ ಮ್ಯಾಥ್ಯೂಸ್. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರು, ಆಲ್ರೌಂಡರು. ನೋಡೋಣ ಇವರ ಪ್ರೆಸೆನ್ಸ್ ಏನಾದ್ರು ಡಿಫ್ರೆನ್ಸ್ ಮಾಡುತ್ತೇನೋ ಶ್ರೀಲಂಕಾಗೆ ಅಂತ. ಆ್ಯಕ್ಚುಲಿ ಇವರಿಗೆ ಸುಮಾರು ರೀಪ್ಲೇಸ್ಮೆಂಟ್ಗಳಂತೂ ಆಯಿತು. ಇವಾಗ ಶನಾಕಾ ಅವರಿಗೆ ರೀಪ್ಲೇಸ್ಮೆಂಟ್ ಆಯಿತು, ಜೊತೆಗೆ ಇವ್ರಿಗೂ ಕೂಡ ಪತಿರಾಣಿಗೂ ಕೂಡ ಇವಾಗ ರೀಪ್ಲೇಸ್ಮೆಂಟ್ ಆಗಿದೆ. ಆಂಜಿಲೋ ಮ್ಯಾಥ್ಯೂಸ್ ಅದು ಏನು ಮಾಡಿದ್ರಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ನ ತೊಗೊಂಬಂದ್ಬಿಟ್ಟು ಏನಾದರೂ ಶ್ರೀಲಂಕಾ ಏನಾದರೂ ಇಲ್ಲಿಂದ ಏನಾದರೂ ಬೇರೆ ಒಂದು ಆಯಾಮಕ್ಕೆ ತೊಗೊಂಡು ಹೋಗ್ತಾರಾ ಅಂತ ಜಸ್ಟ್ ವೈಟ್ ಆ್ಯಂಡ್ ವಾಚ್ ಮಾಡಬೇಕು ಅಷ್ಟೇನೆ. ಒಟ್ಟಿನಲ್ಲಿ ಸುಮಾರು ತಿಂಗಳುಗಳಾದಮೇಲೆ, ಸುಮಾರು ವರ್ಷನೇ ಆಯಿತು ಅಂತ ಕಾಣ್ತದೆ ನಾನು ನೋಡ್ಬಿಟ್ಟು ಆಂಜಿಲೋ ಮ್ಯಾಥ್ಯೂಸ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಆ್ಯಕ್ಟಿವ್ ಆಗಿ ಆಡಿರೋದು. ಸೊ ನೋಡೋಣ ವರ್ಲ್ಡ್ ಕಪ್ಪಲ್ಲಿ ಆಡೋ ಅವಕಾಶ ನೋಡಿ ಆಂಜಿಲೋ ಮ್ಯಾಥ್ಯೂಸ್ಗೆ ಯಾವ ಥರ ಸಿಕ್ಕಿದೆ ಅಂತ. ಎಲ್ಲ ಲಕ್ ಇರಬೇಕು, ನಸೀಬ್ ಇರಬೇಕು ಅಂತ ಹೇಳಿದ್ದಕ್ಕೇನೆ. ಅಪ್ಡೇಟ್ ನಂಬರ್ 3, ಗೌತಮ್ ಗಂಭೀರ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಆಫ್ಟರ್ ಇಂಡಿಯಾ ಇನ್ನು ಸ್ವಲ್ಪ ವರ್ಷಗಳಲ್ಲೇ ಜಾಸ್ತಿ ವೆಯ್ಟ್ ಮಾಡುವಂಥ ಅಗತ್ಯತೆ ಇಲ್ಲ, ಇನ್ನು ಕೆಲವೇ ವರ್ಷಗಳಲ್ಲಿ ಅಫ್ಘಾನಿಸ್ತಾನ್ ವಿಲ್ ಬಿಕಮ್ ಸೂಪರ್ ಪವರ್ ಇನ್ ಏಷ್ಯಾ ಅಂತ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಂದರೆ ಅವ್ರ ಪ್ರಕಾರ ಅನ್ನಿಸ್ತಾ ಇದ್ದಂತೆ, ಯಾಕಂದರೆ ಅಲ್ಲಿ ಫ್ಯಾನ್ ಬೇಸ್ ಇರೋದಕ್ಕೂ ಕ್ರಿಕೆಟಿಗೆ ಇರೋವಂಥ ಫ್ಯಾನ್ ಬೇಸ್ಗೂ, ಯಾಕಂದರೆ ಕ್ರಿಕೆಟ್ನ ಅಫ್ಘಾನಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅವ್ರಿಗೆ ಇರೋ ಒಂದೇ ಒಂದು ಎಂಟರ್ಟೈನ್ಮೆಂಟಲ್ಲಿ ಏನು ಅಂತಂದರೆ ಅದು ಕ್ರಿಕೆಟ್ ಮಾತ್ರನೇ. ಅವರೇ ಹೇಳ್ಕೊಂಡಿರೋ ಹಾಗೇನೆ, ಕ್ರಿಕೆಟರ್ಸ್ ಹೇಳ್ಕೊಂಡಿದ್ದಾರೆ, ಲೋಕದವರು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಆದ್ದರಿಂದ ಅವ್ರಿಗೆ ಇವರೊಂದು ಸ್ವಲ್ಪ ಇನ್ನೂ ಹೆವಿ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಆಗ್ಬೋದು ಸೆಕೆಂಡ್ ಸೂಪರ್ ಪವರ್ ಆಗ್ಬೋದು ಅಂತ. ಇಂಡಿಯಾ ಆದಮೇಲೆ ಪಾಕಿಸ್ತಾನು, ಬಾಂಗ್ಲಾದೇಶ ಅವು ಇವೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ಅಫ್ಘಾನಿಸ್ತಾನ್ ಇವಾಗ ಆಡ್ತಾರನ್ನ ನೋಡ್ತು ಅಂತ ಅಂದರೆ, ಯಾಕಂದರೆ ಇಂಗ್ಲೆಂಡ್ನ ಸೋಲಿಸಿದ್ರು, ಜೊತೆಗೆ ಇವ್ರನ್ನ ಪಾಕಿಸ್ತಾನದವ್ರು ಬೇರೆ ಸೋಲಿಸಿದ್ರು, ಇವೆಲ್ಲ ನೋಡ್ತು ಅಂತಂದರೆ ಇವ್ರ ಕ್ರಿಕೆಟ್ ಇನ್ನೂ ಡೆವಲಪ್ ಆಗುತ್ತೆ, ಗ್ರೋ ಸೂಪರ್ ಪವರ್ ಆಗುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ನೋಡೋಣ ಇನ್ನು ಇಷ್ಟು ವರ್ಷ ತೊಗೊಳುತ್ತೆ ಆ ಸೂಪರ್ ಪವರ್ ಆಗೋದಕ್ಕೆ ಅಫ್ಘಾನಿಸ್ತಾನ ಅಂತ. ಅಪ್ಡೇಟ್ ನಂಬರ್ 4, ಸ್ಟಾರ್ ಮತ್ತು ಡಿಸ್ನಿ ಪ್ಲಸ್ ಹಾಟ್ ಸ್ಟಾರು ಮರ್ಜ್ ಆಗುತ್ತೆ ರಿಲಯನ್ಸ್ಗೆ, ಅಂದರೆ ಜಿಯೋ ಸಿನಿಮಾ ಎಲ್ಲಿ ಯಾವುದಕ್ಕಾರು ಹೇಳ್ಬೋದು. ಒಟ್ನಲ್ಲಿ ಮರ್ಜ್ ಆಗುತ್ತೆ ಸ್ಪೋರ್ಟ್ಸ್ 18 ಇದಕ್ಕೆ ಮರ್ಜ್ ಆಗುತ್ತೆ ಅಂತ. ಬೇಸಿಕಲಿ ರಿಲಯನ್ಸಿಗೆ ಮರ್ಜ್ ಆಗುತ್ತೆ ಅಂತ ಅಪ್ಡೇಟ್ ಅಂತೂ ಬರ್ತಾ ಇದೆ. ಇನ್ನು ಒಂದು ತಿಂಗಳಲ್ಲಿ ಎಲ್ಲ ಅಫಿಷಿಯಲಿ ಆಗೋಗ್ಬಿಡುತ್ತೆ ಅದು ಇದು ಅಂತೆಲ್ಲ ಸ್ವಲ್ಪ ಹರಡ್ತಾ ಇದೆ ನ್ಯೂಸ್ಗಳು. ಏನೋ $10 billion ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಸ್ಟಾರ್ ಅವರು ಇದನ್ನು. ಬಟ್ ರಿಲಯನ್ಸ್ ಅವರು ಏನೋ ಇನ್ನೂ ಸ್ವಲ್ಪ ಕಮ್ಮಿಗೆ ಕೇಳ್ತಾ ಇದ್ರಂತೆ, ಅರೌಂಡ್ $7-8 billion ಕೇಳ್ತಾ ಇದ್ರಂತೆ. ಸೊ ಆ ನೆಗೋಸಿಯೇಷನ್ನು ಅದು ಇದು ಎಲ್ಲ ನಡೀತು ಅಂತಂದರೆ, ಕರೆಕ್ಟಾಗಿ ಏನೋ ನಡೀತು ಅಂತಂದರೆ ಇದು ಆಗುತ್ತೆ, ಇಲ್ಲ ಅಂತಂದರೆ ಆಗೋದಿಲ್ಲ. ಅಫಿಷಿಯಲಿ ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಬಟ್ ಒಳಗಡೆ ಆಗ್ತಿರೋವಂಥ ಚರ್ಚೆಗಳು ಮಾತ್ರ ಇವಾಗ ಡಿಸ್ಕಸ್ ಆಗ್ತಾ ಇದೆ ಅಷ್ಟೇನೆ. ಸೊ ನೋಡೋಣ ಅಫಿಷಿಯಲಿ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಈ ಒಂದು ಮರ್ಜರ್ ಅಂತ. ಈ ಒಂದು ವೇಳೆ ಏನಾದರೂ ಆಗೋಯ್ತು ಅಂದರೆ ರಿಲಯನ್ಸ್ ಅವರು ಒಂಥರ ಮೊನೋಪಲಿನ ಸೃಷ್ಟಿ ಮಾಡಿಬಿಡ್ತಾರೆ. ಇವಾಗಲೇ ಮೊನೋಪಲಿ ಸ್ಟಾರ್ಟ್ ಆಗೋಗ್ಬಿಡಿದೆ. ಸ್ಟಾರ್ ಅವ್ರಿಗೆ ಏನಿದೆ, ಏನೂ ಇಲ್ಲ ಇವಾಗ. ಇವಾಗ IPL ಒಂದು ಬಿಡ್ತು ಅಂದರೆ, ಅದು TV ರೈಟ್ಸ್ ಒಂದು ಬಿಡ್ತು ಅಂದರೆ ಬೇರೆ ಏನೂ ಇಲ್ಲ, ಆ ಥರ ಆಗೋಗ್ಬಿಡಿದೆ. ಇಂಡಿಯನ್ ಡೊಮ್ಯಾಸ್ಟಿಕ್ದು ಕೂಡ ಇಲ್ಲ, ಬೇರೆ ಯಾವುದೂ ಇಲ್ಲ. ಇಂಡಿಯನ್ ಡೊಮ್ಯಾಸ್ಟಿಕ್ ಇತ್ತು ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಗ್ರಿಪ್ ಇರೋದು. ಇಂಡಿಯನ್ ಡೊಮ್ಯಾಸ್ಟಿಕ್ಕು ಇವಾಗ ಜೀವ ತಾಕೊಂಡಿರೋದ್ರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರು. ಇವಾಗ ಮರ್ಜರ್ ಮಾಡ್ಕೊಳ್ಲೇಬೇಕು, ಲಾಸಲ್ಲಿದ್ದಾರೆ ಅಂತ ಹೇಳಬೇಕು. ಸಿಕ್ಕಾಪಟ್ಟೆ ಕೆಲಕಡೆ ಡೌನ್ ಫಾಲ್ ಆಗ್ತಿದೆ ಅಂತ ಹೇಳಬೇಕು ಸ್ಟಾರು. ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಡೆವಲಪ್ಮೆಂಟ್ಸ್ಗಳು. ಅಪ್ಡೇಟ್ ನಂಬರ್ 5, ಈ ಒಂದು ಟೂರ್ನಮೆಂಟ್ನ ಗೆಲ್ಲೋದಕ್ಕೆ, ಅಂದರೆ ಈ ಒಂದು ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ ಯಾರು ಸ್ಟ್ರಾಂಗ್ ಕಂಟೆಂಡರ್ಗಿರೋ ಅಂತ ಶಕೀಬ್ ಲಾಸನ್ ಅವರು ಹೇಳಿದರೆ ನಿನ್ನೆ ಮ್ಯಾಚ್ ಮುಗಿದಾದ ಮೇಲೆ. ಇಂಡಿಯಾ, ನ್ಯೂಜಿಲ್ಯಾಂಡ್ ಆ್ಯಂಡ್ ಸೌತ್ ಆಫ್ರಿಕಾ, ಈ ಮೂರು ತಂಡಗಳಲ್ಲಿ ಯಾರಾದರೂ ಪಕ್ಕ ವರ್ಲ್ಡ್ ಕಪ್ ಎತ್ತೇ ಎತ್ತಾರೆ. ನೋಡಿ, ಒಬ್ಬ ಆಪೋನೆಂಟ್ ಕ್ಯಾಪ್ಟನ್ನಿಂದ ಮತ್ತೊಂದು ನೇಷನ್, ಈ ನೇಷನು ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳೋದು ಯಾವ ಥರ ಇದೆ? ಇವರಿಗೆ ಗೊತ್ತು ಇವ್ರು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ. ಎಲ್ಲರಿಗೂ ಗೊತ್ತು ಬಾಂಗ್ಲಾದೇಶ್ ಗೆಲ್ಲೋದಕ್ಕೆ ಆಗೋದಿಲ್ಲ, ಬಾಂಗ್ಲಾದೇಶ್ ಅಂಡರ್ಡಾಗ್ಸು ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಅಂತ. ಅದನ್ನೇ ಅವರು ಈ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರುವಂಥದ್ದು. ಇಂಡಿಯಾ, ನ್ಯೂಜಿಲ್ಯಾಂಡ್ ಆರ್ ಸೌತ್ ಆಫ್ರಿಕಾ, ಈ ಮೂರು ತಂಡಗಳಲ್ಲಿ ಯಾವ್ದಾರು ಒಂದು ತಂಡ ಗೆಲ್ಲುತ್ತೆ ಅಂತ. ನಿಮಗೇನಿಸುತ್ತೆ, ಯಾರು ಗೆಲ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆನೆಸ್ಟ್ ಅಭಿಪ್ರಾಯನ ಸೌತ್ ಆಫ್ರಿಕನ್ ಕ್ಯಾಪ್ಟನು ಥೂ ಬಾಂಗ್ಲಾದೇಶ್ ಕ್ಯಾಪ್ಟನು ಶಕೀಬ್ ಲಾಸನ್ ಹೇಳಿರೋ ಪ್ರಕಾರ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗೈಸ್, ನಿಮಗೇನೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.